ಎಲ್ಲ ಅವಮಾನಗಳನ್ನ ಅನುಭವಿಸಿ ಎಕ್ಸಾಕ್ಟ್ಲಿ ಈಗಲೂ ಕೂಡ ಕೆಲವೊಂದು ಪ್ರಶ್ನೆಗಳಿಗೆ ಯಾಕಪ್ಪ ಹಿಂಗೆ ಜನ ಅನ್ನೋ ಒಂದು ಬೇಸರ ಕೂಡ ಇದೆ ಈಗಲೂ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಮೇಡಮ್, ಏನಂತಾರೆ ಮನೆಯಲ್ಲಿ, ಹಿಂದೆ ಹೋಗಿದೆಯಾ ಮುಂದೆ ಹೋಗಿದೆಯಾ ಹಿಂದೆ ಬರಬೇಡ. ನಿಮ್ಮ ಧೈರ್ಯ ಒಂದು ಕಡೆ ಆದರೆ ನಿಮ್ಮ ಪತ್ನಿ ಕೂಡ ಒಂದು ರೀತಿ ಶಕ್ತಿ. ಮುಂದೆ ಯಾರಿಗೆ ಗೊತ್ತು ನನ್ನ ಸ್ಟ್ರೆಂತ್ ಬಗ್ಗೆ ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಏನೇ ಆಳ ಇಟ್ಟರು ಕೂಡ ನಾನು ಪೂರ್ತಿ ಆಳಕ್ಕೆ ಇಡದು ಸರ್. ಫಾರ್ ಎಕ್ಸಾಂಪಲ್ ನಾನು ಸೋತೆ ಇಡೀ ಗಾಂಧಿನಗರ ಅಪಪ್ರಚಾರ ನನ್ನ ಮೇಲೆ, ಅಡುಗು ಮುಣುಗೋಯ್ತು, ಸಮೃದ್ಧಿ ಅಡುಗು ಮುಣುಗೋಯ್ತು. ಅವತ್ತು 17ನೇ ದಿವಸ ನಾನು ಎಲೆಕ್ಷನ್ ಸೋತ 17 ದಿವಸನೇ ಶಾಂಗ್ರಿಲಾ ಓಡೋ ಚಕ್ರವರ್ತಿ ಆಡಿಯೋ ರಿಲೀಸ್ ಮಾಡಿದೆ ನಾನು ಶಾಂಗ್ರಿಲಾದಲ್ಲಿ. ಅದು ಬಿಟ್ಟು 15 ದಿವಸಕ್ಕೆ ಮುಹೂರ್ತ ಮಾಡಿದೆ, ಇದಕ್ಕೆ ಗಾಂಧಿನಗರ ಉತ್ತರ ಕೊಟ್ಟೆ. ಇಲ್ಲ ಮತ್ತೆ ಎದ್ನಪ್ಪ ಅಂತ, ನಾನು ಯಾವಾಗ ಎದ್ದೇಳ್ತೀನಿ ಅಂದರೆ ಸೋತಾಗ ಎದ್ದೇಳ್ತೀನಿ, ಗೆದ್ದಾಗ ಎದ್ದೇಳಲ್ಲ. ಯಾಕೆಂದರೆ ನಾನು ಇನ್ನು ಆಡೋರ ಬಾಯಿಗೆ ನಾನು ಆಹಾರ ಆಗಬಾರ್ದು. ನನ್ನ ಚಾಲೆಂಜೇ ಇಷ್ಟು, ನಾನು ಡಿಗ್ರಿದಲ್ಲಿ ಓದಬೇಕಾದ್ರೆ ಬೈಕ್ ಓಡಿಸ್ಬೇಕನ್ನೋ ಕಾಳಜಿ. ಓಕೆ, ನನ್ನ ಹತ್ರ ಬೈಕ್ ಇಲ್ಲ. ಅವಾಗ ಬೈಕ್ ಶೋರೂಮ್ ಸೇರ್ಕೊಂಡೆ, ಬೈಕ್ ಶೋರೂಮ್ ಪುಕ್ಸಟ್ಟಿ ಬೈಕು, ಹೊಸ ಬೈಕು ಪುಕ್ಸಟ್ಟಿ ಬೈಕು, ಈ ಸರ್ವಿಸ್ ಬರುತ್ತಲ್ಲ ಆ ವೆಹಿಕಲ್ ಹೋಗಿ ಬಿಲ್ಡಪ್ ಕೊಡೋದು ನಾನು ಕಾಲೇಜಲ್ಲಿ. ನಂಗೆ ಬೈಕ್ ಬೇಕು, ಅದು ಇನ್ನೊಬ್ಬನ ಬೈಕೋ ಇನ್ನೊಬ್ಬನ ಬೈಕೋ ಗೊತ್ತಿಲ್ಲ ನನಗೆ. ನನ್ನ ಮುಂದೆಲ್ಲ ಬೈಕ್ ಹಾಕೊಂಡ್ಬರ್ತೀವಿ, ಒಬ್ಬನೇ ಬಸ್ಸಲ್ಲಿ ಹೋಗ್ತಿದ್ದೆ, ವಾರಕ್ಕೊಂದ್ಸಲ ಬೈಕಲ್ಲಿ ಹೋಗ್ತಿದ್ದೆ, ಯಾರು ಗೊತ್ತಾ ಸರ್ವಿಸ್ ಬಂದ ಬೈಕಲ್ಲಿ. ಓಕೆ, ಅದಕ್ಕಂತ ಕೆಲಸ ಇರ್ಕೊಂಡೆ ನಾನು. ಏನಕ್ಕೆ ಹೇಳಿ, ನನ್ನ ಜೀವನ ನಡೆಸ್ಬೇಕು, ಒಂದು ಕಡೆ ಫೀಸ್ ಕಟ್ಟಬೇಕು, ಇನ್ನೊಂದು ಕಡೆ ಬೈಕು. ಎಲ್ಲ ಪ್ರತಿಯೊಬ್ಬನಿಗೂ ಒಂದು ಕ್ರೇಜನ್ನು ಇರ್ತದಲ್ಲ ಸರ್, ನನಗೂ ವಯಸ್ಸಿತ್ತು. ಸೊ ಹಾಗೆ ನನ್ನ ಲೈಫ್ ಬಂದಿತ್ತು ಸರ್. ನನ್ನ ಲೈಫ್ ಪ್ರತಿಯೊಂದು ವಿಚಾರದಲ್ಲೂ